हाय नमस्कार वेलकम बैक टू द चैनल इवतिन वीडियो दली हागलकाय बळसिकोंडु ऐदु रुचिकरवाद पदार्थगळन्नु हेगे माडोदु अन्नोदन्न तोरिसिदिनि हागलकाय अंद कूडले सामान्यवागि एल्लरू मूग मुरियोदे जास्ति बट ई रेसिपिगळन्न फॉलो माडि नीवु माडिद्रे खंडितवागि निम्म मनेगळल्लि कूड एल्लरू इष्टपट्टु इदन्न तिंतारे सो हागाद्रे याव याव रेसिपि इदे हेगेल्ल माडोदु अन्नोदन्न नावु नोड्ता होगोण सण्ण गात्रद हगलकायना सण्णगे हे अर्ध चमच आगुवष्टु उप्पु काल चमच आगुवष्टु अरिशिनद पुडि अर्ध चमच आगुवष्टु एण्णे इवेल्लवन्नु सेरिसिबिट्टु चेन्नागि मिक्स माड्बिट्टु इदन्न ओंद सैडल्लि इट्कोळ्तीनि अष्टोत्तिगे नमगे काल हुडिगे बेकाद मसालेयन्न रेडि माड्कोळ्ळोण ओंदु बाण्लेगे 2 टेबल चमच आगुवष्टु धनिया काळु 1 चमच जीरिगे इवेल्लवू गम अंत परिमळ बरो तनक हुर्कोळ्ळबेकु नंतर ओंदु 4 रिंद 5 करिबेवु हागे 4 ओण मेणसिनकायन्न हाकोंडिदीनि ओण मेणसिनकाय बदलागि ओण मेणसिनकाय पुडियन्न अंद्रे खार पुडियन्न कूड नावु रुबुवाग हाकोळ्ळबहुदु नंतर 2 टेबल चमच आगोष्टु कडले बेळेयन्न ಬಣ್ಣ ಬದಲಾಗೋ ತನಕ ಅಂದ್ರೆ ಅದು ಗರ್ಗರಿ ಆಗೋ ತನಕ ಈ ತರ ಹುರ್ಕೊಳ್ತಾ ಇದೀನಿ ನಂತರ 1 ಟೇಬಲ್ ಚಮಚ ಆಗೋಷ್ಟು ಉದ್ದಿನ ಬೇಳೆಯನ್ನು ಸಹ ಅದು ಬಣ್ಣ ಬದಲಾಗೋವರೆಗೆ ಹುರ್ಕೊಂಡು ಸೈಡ್ ಗೆ ತೆಗೆದಿಟ್ಕೊಳ್ತಾ ಇದೀನಿ ಇವೆಲ್ಲವೂ ಚೆನ್ನಾಗಿ ತಣದ ನಂತರ ಇದನ್ನ ತರ್ತರಿಯಾಗಿ ರುಬ್ಕೊಳ್ಳಬೇಕು ನೋಡಿ ಈ ತರ ತರ್ತರಿ ಆದ್ರೆ ಸಾಕಾಗುತ್ತೆ ಈಗ ಒಂದು ಕಡಾಯಿಗೆ 1 ಟೇಬಲ್ ಚಮಚ ಎಣ್ಣೆ ಕೊಬ್ಬರಿ ಎಣ್ಣೆ ಆದ್ರೆ ಒಳ್ಳೆಯದು ನಂತರ 1 ಚಮಚ ಉದ್ದಿನ ಬೇಳೆ 1 ಚಮಚ ಕಡಲೆ ಬೇಳೆಯನ್ನ ಹಾಕೊಳ್ತಾ ಇದೀನಿ ಅರ್ಧ ಚಮಚ ಆಗುವಷ್ಟು ಸಾಸಿವೆಯನ್ನ ಹಾಕೊಂಡಿದೀನಿ ಸಾಸಿವೆ ಸಿಡಿದ ನಂತರ ಕರಿಬೇವಿನ ಎಲೆ ಮತ್ತೆ ಹಿಂಗನ್ನ ಹಾಕೊಳ್ಳಬೇಕು ಈಗ ನಾವು ಕಲಸಿಟ್ಟಿದ್ವಲ್ಲ ಹಾಗಲಕಾಯಿ ಅದನ್ನ ಈ ತರ ರಸ ಹಿಂಡಿಬಿಟ್ಟು ಹಾಕೊಳ್ಳಬೇಕು ರಸ ಹಿಂಡದೆ ಕೂಡ ಹಾಕೊಳ್ಳಬಹುದು ಆದರೆ ಕಹಿ ಅಂಶ ಸ್ವಲ್ಪ ಜಾಸ್ತಿ ಇರುತ್ತೆ ಈಗ ಮಾಡೋದ್ರಿಂದ ಸ್ವಲ್ಪ ಕಹಿ ಕಡಿಮೆ ಆಗುತ್ತೆ ನಂತರ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದೀನಿ ಇದು ಬೇಗ ಹಾಗಲಕಾಯಿ ಬೇಯುತ್ತೆ ಅದರ ಸಲುವಾಗಿ ಈ ತರ ಒಂದು 2 ನಿಮಿಷ ನೀವು ಹುರ್ಕೊಳ್ಳಬೇಕು ಹುರಿದಾದ ನಂತರ ಈಗ ಸ್ವಲ್ಪ ಹುರಿದಾಗಿದೆ ಇದಕ್ಕೆ 1 ಟೇಬಲ್ ಚಮಚ ಆಗುವಷ್ಟು ಹುಳಸೆ ಹಣ್ಣಿನ ರಸ ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಬೆಲ್ಲ ಇವೆಲ್ಲವನ್ನ ಹಾಕೊಂಡು ಹಾಗಲಕಾಯಿ ಟನ್ ಟನ್ ಅಂದ್ರೆ ಗಟ್ಟಿ ಆಗಬೇಕು ಕ್ರಿಸ್ಪಿ ಅಂದ್ರೆ ಒಂದು ಚಿಪ್ಸಿನ ತರ ಆಗಬೇಕು ಅಲ್ಲಿವರೆಗೆ ನಾವು ಈ ತರ ಹುರ್ಕೊಳ್ತಾನೆ ಇರಬೇಕು ನೋಡಿ ಈ ತರ ಆಗುತ್ತೆ ಈ ತರ ಆದ್ರೆ ಸಾಕು ನಮಗೆ ಈಗ ಗ್ಯಾಸ್ ಅನ್ನು ಆಫ್ ಮಾಡಿಬಿಟ್ಟು ನಾವು ರುಬ್ಬಿಟ್ಕೊಂಡಿದ್ದ ಮಸಾಲೆಯನ್ನ ಇದಕ್ಕೆ ಸೇರಿಸಿಕೊಳ್ಳಬೇಕು ಕೊನೆಗೆ ರುಚಿ ನೋಡಿಬಿಟ್ಟು ನೀವು ಉಪ್ಪನ್ನ ಸೇರಿಸಿಕೊಳ್ಳಿ ಯಾಕಂದ್ರೆ ನಾವು ಹಾಗಲಕಾಯಿ ಕಲಸಿಡುವಾಗ ಕೂಡ ಉಪ್ಪು ಹಾಕಿದ್ವಿ ನಂತರ ಹುರಿಬೇಕಾದರೂ ಕೂಡ ಉಪ್ಪು ಹಾಕಿರೋದ್ರಿಂದ ಒಂದಸಲ ರುಚಿ ನೋಡಿಬಿಟ್ಟು ನೀವು ಉಪ್ಪನ್ನ ಸೇರಿಸಿಕೊಳ್ಳಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು ಒಂದು ಗಾಳಿ ಆಡದ ಡಬ್ಬಿಯಲ್ಲಿ ಹಾಕಿ ಇಟ್ಕೊಂಡ್ರೆ ಇದು ತಿಂಗಳುಗಟ್ಟಲೆ ಆದರೂ ಚೆನ್ನಾಗಿ ಇರುತ್ತೆ ಫ್ರಿಜ್ ನಲ್ಲಿ ಇಟ್ಕೊಂಡ್ರಂತೂ ತುಂಬಾನೇ ಚೆನ್ನಾಗಿರುತ್ತೆ ನಾನಿಲ್ಲಿ ಹಾಗಲಕಾಯಿಯನ್ನ ಬೀಜ ತೆಕ್ಕೊಂಡ್ಬಿಟ್ಟು ಈ ತರ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ಹೆಚ್ಚಿಟ್ಕೊಳ್ಳಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಕೈಯಲ್ಲಿ ಈ ತರ ಚೆನ್ನಾಗಿ ಕಲಸಿಬಿಟ್ಟು ಒಂದು 10 ರಿಂದ 15 ನಿಮಿಷ ಹಾಗೆ ಬಿಡಿ ಅದು ನೀರೆಲ್ಲ ಬಿಟ್ಕೊಳ್ಳತಲ್ವಾ ಉಪ್ಪು ಹಾಕಿ ಕಲಸಿಟ್ಟಾಗ ಹಾಗಾಗಿ ಕಹಿ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ ಇವಾಗ ಒಂದು ಬಾಣಲೆಗೆ ಸುಮಾರು 1 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನ ಹಾಕೊಂಡಿದ್ದೀನಿ ಅದಕ್ಕೆ ಇಲ್ಲಿ ಹಾಗಲಕಾಯಿ ಕಲಸಿಟ್ಟಿದ್ನಲ್ಲ ಅದನ್ನ ಈ ತರ ಹಿಂಡಿಬಿಟ್ಟು ರಸ ತೆಗೆದುಬಿಟ್ಟು ಕೇವಲ ಹೋಳುಗಳನ್ನು ಮಾತ್ರ ಹಾಕೊಳ್ತಾ ಇದೀನಿ ಇದರಿಂದ ಸುಮಾರಷ್ಟು ಕಹಿ ಅಂಶ ಹೋಗೆ ಬಿಡುತ್ತೆ ಅಂತಾನೆ ಹೇಳಬಹುದು ನೋಡಿ ಎಲ್ಲವನ್ನು ಈ ತರ ರಸ ತೆಕ್ಕೊಂಡ್ಬಿಟ್ಟು ಹಾಕಬಹುದು ಈಗ ಇದನ್ನ ಚೆನ್ನಾಗಿ ಹುರ್ಕೊಳ್ಳಬೇಕು ಎಷ್ಟು ಹೊತ್ತು ತನಕ ಹುರ್ಕೊಳ್ಳಬೇಕು ಅಂದ್ರೆ ಈ ಹಸಿರು ಇರೋ ಹಾಗಲಕಾಯಿ ಸ್ವಲ್ಪ ಕಪ್ಪು ಬಣ್ಣಕ್ಕೆ ಬರಬೇಕು ಹಾಗೆ ಅದು ಕ್ರಿಸ್ಪಿ ಕೂಡ ಆಗುತ್ತೆ ಅಲ್ಲಿವರೆಗೂ ನಾವು ಈ ತರ ಹುರಿತಾನೆ ಇರಬೇಕು ಇದಕ್ಕೆ ಒಂದು 10 15 ನಿಮಿಷನೇ ಹುರಿಬೇಕು ಅಂತಾನೆ ಹೇಳಬಹುದು ಈ ತರ ಎಷ್ಟು ಜಾಸ್ತಿ ಹುರಿತೀವೋ ಅಷ್ಟು ಕಹಿ ಪ್ರಮಾಣ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ
ಸೊ ಅದು ಕೊನೆಯಲ್ಲಿ ನಮಗೆ ಬಾಂಡ್ಲೇಲಿ ಟನ್ ಟನ್ ಅಂತ ಶಬ್ದ ಬರೋ ತನಕ ಹುರಿಬೇಕಾಗತ್ತೆ. ನೋಡಿ ಈ ಥರ ಕ್ರಿಸ್ಪ್ ಆಗಿರೋದು ನಮಗೆ ಕಾಣುತ್ತೆ ನೋಡಿ ಇಲ್ಲಿ. ಈ ಥರ ಆದರೆ ಸಾಕು. ಇವಾಗ ಒಂದು ಒಗ್ಗರಣೆ ಸೌಟಲ್ಲಿ 2 ಟೀ ಚಮಚ ಆಗುವಷ್ಟು ಎಣ್ಣೆಯನ್ನು ತಗೊಂಡಿದ್ದೀನಿ. ಹಾಗೆ 1 ಟೀ ಚಮಚ ಆಗುವಷ್ಟು ಉದ್ದಿನಬೇಳೆ, 1 ಟೀ ಚಮಚ ಆಗುವಷ್ಟು ಸಾಸಿವೆ, ಹಾಗೆ 4-5 ಒಣಮೆಣಸಿನಕಾಯಿಯನ್ನು ಈ ಥರ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಈ ಒಗ್ಗರಣೆಯನ್ನು ಮಾಡಿ ಒಂದು ಕಡೆ ಇಟ್ಕೊಳ್ಳಿ. ಇಲ್ಲಿ ಮೊಸರನ್ನು ಕೂಡ ನಾನು ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ಈ ಮೊಸರಿಗೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಹಾಗಲಕಾಯಿ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಇವಾಗ ಒಗ್ಗರಣೆಯನ್ನು ಕೂಡ ಇಲ್ಲಿ ಸೇರಿಸ್ಕೊಂಡೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಗಿಬಿಡ್ತು ನಮ್ಮ ಹಾಗಲಕಾಯಿ ಹಸಿ. ಇದನ್ನು ಅನ್ನದ ಜೊತೆ ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ, ಹಾಗೆ ನಿಮಗೆ ಕಹಿ ಕೂಡ ಅನಿಸೋದಿಲ್ಲ ಈ ರೆಸಿಪಿ. ನಾನಿಲ್ಲಿ ಒಂದು ಮಧ್ಯಮ ಗಾತ್ರದ ಒಂದು ಹಾಗಲಕಾಯಿಯನ್ನು ತಗೊಂಡಿದ್ದೀನಿ. ಇದು ಸ್ವಲ್ಪ ಹಣ್ಣಾಗೋದಕ್ಕಾಗಿದೆ. ಇದರಲ್ಲಿ ನಾನಿವಾಗ ಈ ಥರ ಎಲ್ಲ ಕಟ್ ಮಾಡಿಕೊಂಡು ಬೀಜವನ್ನು ಸಪ್ರೇಟ್ ಮಾಡ್ಕೊಳ್ತೀನಿ. ಬೀಜವನ್ನು ಹಾಕಬಾರ್ದು. ಈಗ ಬೀಜಗಳೆಲ್ಲ ಸಪ್ರೇಟ್ ಆಗಿದೆ. ಇದನ್ನು ಸಣ್ಣ ಹೋಳುಗಳಾಗಿ ಹೆಚ್ಕೊಳ್ತೀನಿ. ಈಗ ಒಂದು ಬಾಣಲೆಗೆ ಒಂದು 3 ಟೇಬಲ್ ಚಮಚ ಆಗುವಷ್ಟು ಕಡಲೆಬೇಳೆಯನ್ನು ಹಾಕ್ಕೊಂಡು 1 ಚಮಚ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡು ಇದನ್ನು ಹುರ್ಕೊಳ್ತೀನಿ. ಬಣ್ಣ ಬದಲಾಗೋ ತನಕ ಹುರ್ಕೊಳ್ಬೇಕು. ನಂತರ ಇದಕ್ಕೆ 2 ಟೇಬಲ್ ಚಮಚ ಆಗುವಷ್ಟು ಉದ್ದಿನಬೇಳೆ, 1/2 ಚಮಚ ಆಗುವಷ್ಟು ಜೀರಿಗೆ, 1 ಚಮಚ ಆಗುವಷ್ಟು ಧನಿಯಾ, ಇವೆಷ್ಟನ್ನು ಹಾಕ್ಕೊಂಡು ಮತ್ತೊಮ್ಮೆ ಘಮ್ ಅಂತ ಪರಿಮಳ ಬರೋ ತನಕ ಹುರ್ಕೊಳ್ತಾ ಇದ್ದೀನಿ. ಇದಕ್ಕೆ ನಂತರ 4-5 ಒಣಮೆಣಸು ಮತ್ತು ಒಂದು ಸ್ವಲ್ಪ ಕರಿಬೇವಿನ ಎಲೆಗಳು, ಇವಿಷ್ಟನ್ನು ಹಾಕ್ಕೊಂಡು ಕರಿಬೇವಿನ ಎಲೆ ಸುಮಾರಿಗೆ ಗರ್ಗರಿ ಆಗೋ ತನಕ ಹುರ್ಕೊಳ್ಬೇಕು. ಹುರಿದು ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ಈಗ ಇದು ತಣ್ಣಗಾಗಿದೆ. ನಾನೊಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ತೆಂಗಿನ ತುರಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1/2 ಕಡಿ ಆಗುವಷ್ಟು ತೆಂಗಿನಕಾಯಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಪೇಸ್ಟ್ ಥರ ರುಬ್ಕೊಳ್ಬೇಕು. ನೋಡಿ ಈ ಥರ ನುಣ್ಣಗೆ ಆಗಬೇಕು. ಈಗ ಒಂದು ಪ್ಯಾನ್ಗೆ 1-2 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. 1/2 ಚಮಚ ಸಾಸಿವೆ, 1/2 ಚಮಚ ಜೀರಿಗೆ, ಒಂದು ಚಿಟಕಿ ಅಥವಾ 1/2 ಚಮಚ ಆಗುವಷ್ಟು ಅರಿಶಿನ, ನಂತರ ಒಂದು ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಗ್ಗರಣೆ ಬೆಂದ ನಂತರ ಹೆಚ್ಚಿಟ್ಕೊಂಡಿದ್ವಲ್ಲ ಆ ಹಾಗಲಕಾಯಿಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗಲಕಾಯಿಯನ್ನು ಸ್ವಲ್ಪ ಈ ಥರ ಹುರ್ಕೊಳ್ಬೇಕು. ಮಧ್ಯದಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೀನಿ, ಬೇಗ ಹಾಗಲಕಾಯಿ ಬಾಡತ್ತೆ ಆ ಕಾರಣಕ್ಕೆ. ನೋಡಿ ಈ ಥರ ಬಾಡಿದೆ. ಈಗ ನಾನು ಇದಕ್ಕೆ ಹುಳಿಗೆ ಹುಳಸೆ ಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೀನಿ. ಸುಮಾರು 1 ಟೇಬಲ್ ಚಮಚ ಆಗುವಷ್ಟಿದೆ. ಹಾಗೆ ಈ ಕಾಯಿ ರಸ ಸಾಮಾನ್ಯವಾಗಿ ಸಿಹಿ ಸಿಹಿಯಾಗಿರುತ್ತೆ, ಆದ ಕಾರಣ ನಾನಿಲ್ಲಿ 2 ಟೇಬಲ್ ಚಮಚ ಆಗುವಷ್ಟು ಬೆಲ್ಲವನ್ನು ಸೇರಿಸಿದ್ದೀನಿ. ಬೆಲ್ಲವನ್ನು ನೀವು ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಿಹಿ ಕಡಿಮೆ ಆದರೆ ಕಡಿಮೆ ಹಾಕ್ಕೊಂಡ್ರೆ ಆಯಿತು. ಆಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಈ ಹಾಗಲಕಾಯಿಯನ್ನು ಕುದಿಸ್ಕೊಳ್ಬೇಕು, ಚೆನ್ನಾಗಿ ಕುದಿ ಬರಬೇಕು, ಆವಾಗ ಅದ್ರ ಕಹಿ ಸ್ವಲ್ಪ ಕಡಿಮೆ ಆಗುತ್ತೆ. ನಂತರ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆಯನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ನೀರನ್ನು ಹಾಕ್ಕೊಳ್ತಾ ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡ್ತಾ ಹೋಗಬೇಕು. ತುಂಬ ನೀರಾಗಿ ಮಾಡಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಥರ ಒಂದು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ರುಚಿ ನೋಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೆಸ್ಬೇಕು. ಆಯಿತು, ಆವಾಗ ಹಾಗಲಕಾಯಿ ಕಾಯಿ ರಸ ತಿನ್ನೋದಕ್ಕೆ ರೆಡಿ ಆಗುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ಸಿಹಿ ಸಿಹಿಯಾಗಿ ಸ್ವಲ್ಪ ಕಹಿ ಸ್ವಲ್ಪ ಖಾರವಾಗಿ ತುಂಬ ರುಚಿಯಾಗಿರುತ್ತೆ.
ಮಾಡಿ ನೋಡಿ ನೀವು ನಿಮಗೆ ಹೇಗೆ ಅನಿಸ್ತಾ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಹಾಗಲಕಾಯಿಯನ್ನು ಮೊದಲಿಗೆ ಈ ಥರ ಹೆಚ್ಚಿ ಇಟ್ಕೊಂಡಿದ್ದೀನಿ, ರೌಂಡ್ ರೌಂಡ್ ಶೇಪಲ್ಲಿ ಇದೆ ಇದು. ನಂತರ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪನ್ನು ಹಾಕಿಬಿಟ್ಟು ಕೈಯಲ್ಲಿ ಈ ಥರ ಕಲಸಬೇಕು. ಅದು ಸ್ವಲ್ಪ ಹೊತ್ತಾದರೆ ನೀರು ಬಿಡತ್ತೆ. ಸೊ ಹಾಗೆ ನೀಟಾಗಿ ಕೈಯಲ್ಲಿ ಹಿಚಕ್ತಾ ಕಲಸಿ ಇಟ್ಕೊಂಡಿದ್ದೀನಿ. ಸೊ ಒಂದು 10 ನಿಮಿಷದ ನಂತರ ಈ ಥರ ಆಗಿರುತ್ತೆ. ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಕಾರ್ನ್ಫ್ಲೋರ್, ಆಮೇಲೆ 1 ಟೇಬಲ್ ಚಮಚ ಆಗುವಷ್ಟು ಅಕ್ಕಿ ಹಿಟ್ಟು, ಆಮೇಲೆ ಕೆಂಪು ಮೆಣಸಿನ ಪುಡಿ 1 ಟೀ ಚಮಚ, ಒಂದು ಸ್ವಲ್ಪನೇ ಸ್ವಲ್ಪ ಹಿಂಗು, ಇದಿಷ್ಟನ್ನ ಹಾಕಿಬಿಟ್ಟು ಈ ಥರ ಕಲಿಸ್ಬೇಕು. ಈಗಾಗಲೇ ಹಾಗಲಕಾಯಿ ಸಾಕಷ್ಟು ನೀರು ಒಡೆದಿರೋದ್ರಿಂದ ಮೇಲಿಂದ ನೀರು ಬೇಕು ಅನಿಸಿದ್ರೆ ಸ್ವಲ್ಪವನ್ನೇ ಹಾಕ್ಕೊಂಡು ಮಾಡ್ಕೊಳ್ಬೋದು. ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಒಂದು ಹಿಟ್ಟಿನ ಥರ ತಯಾರು ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ನೀವು ಎಣ್ಣೆಯಲ್ಲಿ ಹಾಕಿ ಕರೆದ್ರೆ ಆಯಿತು, ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಬರುತ್ತೆ, ಹಾಗೆ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ, ಮತ್ತು ಹಾಗಲಕಾಯಿಯ ಕಹಿ ಅಂಶ ಕೂಡ ಇರೋದಿಲ್ಲ. ಇದನ್ನು ನೀವು ಹಾಗಲಕಾಯಿಯಲ್ಲಿ ಮಾಡಿರೋದು ಅಂತ ಹೇಳಿದ್ರೆ ನಂಬಕ್ಕೆ ಸಾಧ್ಯ ಇರಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಮಾಡಿ ನೋಡಿ ನೀವು, ಊಟದ ಜೊತೆ ಕ್ರಿಸ್ಪಿಯಾಗಿ ನೆಚ್ಕೊಂಡು ತಿನ್ನೋದಕ್ಕೆ ತುಂಬಾ ರುಚಿಯಾಗಿ ಬರುತ್ತೆ ಇದು. ಸೊ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಅಂತ ಹೇಳ್ತೀವಲ್ಲ, ಆ ಥರ ಆದಮೇಲೆ ತೆಗೆದ್ರೆ ಸಾಕು, ಸಖತ್ ಕ್ರಿಸ್ಪಿಯಾಗಿರುವಂಥ ಹಾಗಲಕಾಯಿ ಚಿಪ್ಸು ತಿನ್ನೋದಕ್ಕೆ ಸಿದ್ಧ. ಮೊದಲಿಗೆ ಇಲ್ಲಿ ಹಾಗಲಕಾಯಿಯ ಬೀಜಗಳನ್ನು ತೆಗೆದ್ಬಿಟ್ಟು ಈ ಥರ ಸಣ್ಣಗೆ ಹೆಚ್ಚಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 1/2 ಚಮಚ ಆಗುವಷ್ಟು ಉಪ್ಪನ್ನು ಹಾಕಿಬಿಟ್ಟು ಕೈಯಲ್ಲಿ ಈ ಥರ ಹಿಚಕ್ತಾ ಕಲಿಸ್ಬೇಕು. ಕಲಸಿ ಇದನ್ನು ಸೈಡಲ್ಲಿ ಇಟ್ಕೊಳ್ತೀನಿ. ಈಗ ಒಂದು ಮಿಕ್ಸರ್ ಪಾತ್ರೆಗೆ 1/4 ಕಡಿ ಆಗುವಷ್ಟು ತೆಂಗಿನಕಾಯಿ, ಆಮೇಲೆ 1 5-6 ಮೆಣಸು, ಕೆಂಪು ಮೆಣಸಿನಕಾಯಿಯನ್ನು ಬಳಸಿದ್ದೀನಿ. ನಂತರ 1 1/4 ಟೀ ಚಮಚ ಆಗುವಷ್ಟು ಸಾಸಿವೆ, ಸಾಸಿವೆ ಕಾಳು, ಇದಿಷ್ಟನ್ನು ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ರೆಡಿಯಾಗಿದೆ. ಈಗ ಒಂದು ಪ್ಯಾನ್ಗೆ 1 ಚಮಚ ಎಣ್ಣೆ ಹಾಕ್ಕೊಂಡು, ನಂತರ ನಾವೇನು ಹಾಗಲಕಾಯಿ ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಈ ಥರ ಹಿಚಕ್ತಾ ಅದರ ರಸವನ್ನು ತೆಗೀತಾ ನಾವೊಂದು ಪ್ಯಾನ್ಗೆ ಇದನ್ನು ಹಾಕ್ಕೊಳ್ತಾ ಬರಬೇಕು. ಹೀಗೆ ಮಾಡೋದ್ರಿಂದ ಹಾಗಲಕಾಯಿಯಲ್ಲಿ ಇರುವ ಸಾಕಷ್ಟು ಕಹಿ ಅಂಶ ಹೋಗ್ಬಿಡತ್ತೆ. ಬಟ್ ನೀವು ಕಹಿ ಇರಲಿ ಪರವಾಗಿಲ್ಲ ತಿಂತೀನಿ ಅಂತಂದ್ರೆ ಈ ಥರ ಹಿಂಡೋದೇನು ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಪ್ಯಾನ್ಗೆ ಹಾಕ್ಕೊಂಡು ಹುರಿಬಹುದು. ಸೊ ಇದು ಸ್ವಲ್ಪ ಹುರಿದಿದ್ದಾಗಿದೆ ನೋಡಿ, ಈ ಥರ ಕಾಣಿಸ್ತಾ ಇದೆಯಲ್ಲ. ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚೂರು ನೀರನ್ನು ಸೇರಿಸ್ಬಿಟ್ಟು ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಸಾಸಿವೆ ಆಗಿರೋದ್ರಿಂದ ತುಂಬ ಗಟ್ಟಿ ಇರೋದಿಲ್ಲ, ತುಂಬ ನೀರಾಗೂ ಇರೋದಿಲ್ಲ. ನಂತರ 1 ಚಮಚ ಆಗುವಷ್ಟು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಇವಿಷ್ಟನ್ನ ಸೇರಿಸಿ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು 1 ಕುದಿ ಬರೋ ತನಕ ಕುದಿಸಿದ್ರೆ ಆಯಿತು. ಒಂದು ಸ್ವಲ್ಪನೇ ಸ್ವಲ್ಪ ಹುಳಿಸೆ ರಸವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ರುಚಿಯಾದ ಹಾಗಲಕಾಯಿ ಸಾಸಿವೆ ತಿನ್ನೋದಕ್ಕೆ ರೆಡಿ.